ರಾಜ್ಯದಲ್ಲಿ ಸಾಕಷ್ಟು ದಿನಗಳಿಂದ ಬಿಜೆಪಿಗರು ಒಂದಲ್ಲ ಒಂದು ರೀತಿ ಪ್ರತಿಭಟನೆಯನ್ನು ನಡೆಸ್ತಾನೆ ಬಂದಿದ್ದಾರೆ, ಸರ್ಕಾರವನ್ನ ವಿರೋಧಿಸುತ್ತಲೇ ಬಂದಿದ್ದಾರೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಮತ್ತು ಸರ್ಕಾರ ಇವರಿಬ್ಬರ ಬಗ್ಗೆಯೂ ಕೂಡ ಪ್ರತಿಭಟನೆಯನ್ನ ನಡೆಸೋದಿಕ್ಕೆ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಯಾಕೆ ಇವರಿಬ್ಬರನ್ನು ಕೂಡ ಅವಿರೋಧ ಮಾಡಲಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಲಾಗಿದೆ. ಬಳಿಕ ಸಮಾವೇಶದಲ್ಲಿ ಸಂಸದ ಗೋವಿಂದ ಕಾರಜೋಳ ಪರಿಶಿಷ್ಟ ಪಂಗಡದ ಬಡ ಜನತೆಯ ಅಭಿವೃದ್ಧಿಗಾಗಿ ನೀಡಬೇಕಿದ್ದ ಹಣವನ್ನು ಚುನಾವಣೆಗೆ ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದು ತನಿಖೆಯಲ್ಲಿಯೂ ಕೂಡ ಸಾಬೀತಾಗಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎನ್ ರವೀಂದ್ರ ಕುಮಾರ್ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಿಂದ ಅಕ್ರಮವಾಗಿ ಪಡೆದ ಹಣದಿಂದ ತುಕಾರಾಮ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಚ್ಚಲಾರ್ದಂತ ನೋಡ್ಕೊಳ್ರಿ ಅಂತೇಳಿ ಪ್ರತಿಯೊಂದು ಭಾಷಣದಲ್ಲಿ ಅವರು ರಾಹುಲ್ ಗಾಂಧಿ ಅವರು ಹೇಳ್ಕೊಂತ ಬರ್ತಾ ಇದ್ರು. ರೋಡಲ್ಲಿ ಹೋದ್ರೆ ಸಂವಿಧಾನ ಪುಸ್ತಕ ನೋಡ್ಸೋದು, ಎಲ್ಲಿ ಓಡಿದ್ರು ಕೂಡ ಸಂವಿಧಾನ ಪುಸ್ತಕ ನೋಡ್ಸೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೋಡ್ಸೋದು. ನೀವೆಲ್ಲರೂ ಕೂಡ ನಮ್ಮ ಜೊತೆಲಿ ಇರಬೇಕು. ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ರಕ್ಷಣೆ ಮಾಡ್ತಾ ಇಲ್ಲ, ನಾವು ಉಳಿಸಂತ ಕೆಲಸ ಮಾಡ್ತೀವಿ, ರಕ್ಷಣೆಯನ್ನು ಮಾಡ್ತೀವಿ ಅಂತೇಳಿ ಹೇಳ್ಕೊಂತ ಬಂತು. ಆದ್ರೆ ಏನಾಯ್ತು ಇವತ್ತು, ರಾಹುಲ್ ಗಾಂಧಿ ಅವರು ಎಲ್ಲ ಅಮೆರಿಕದಲ್ಲಿ ಹೋಗಿ ಅವ್ರು ಹೇಳ್ದವ್ರು ದೇಹದಲ್ಲಿ ಪ್ರಾಬ್ಲಮ್ ಇದೆ, ಏನ್ ಮಾಡಕ್ಕಾಗಲ್ಲ. ನಾವ್ ಎಷ್ಟೇ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದ್ರು, ಆ ಸಂವಿಧಾನ ಎತ್ತಿರುವಂತ ಕೆಲಸ ವಿಶ್ವದ ಇದ್ದಂತ ಎಲ್ಲ ಜನಾಂಗದವರು ಮಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವರು ಸತ್ತಂತ ಟೈಮ್ ಅಲ್ಲಿ ಅವರು ಮರಣ ಹೊಂದಿದಂತ ಟೈಮ್ ಅಲ್ಲಿ ಆ ಮೂರಡಿ ಆರಡಿ ಜಾಗ ಕೊಡೋದ್ರಿಂದ ಕಾಂಗ್ರೆಸ್ ನಾಯಕರು ಯಾರು ಕೂಡ ಕೊಟ್ಟಿಲ್ಲ ಅನ್ನೋದನ್ನ ಕೂಡ ನಾವೆಲ್ಲ ದಲಿತರ ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಸಿದ್ದರಾಮಯ್ಯನವರು ಎಷ್ಟೇ ನಿಗಮದ ಹಣ ವಾಲ್ಮೀಕಿ ಮಹರ್ಷಿ ನಿಗಮದ ಹಣವನ್ನ ಅಗಲ ದರೋಡೆ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭೆಗೆ ಆಂಧ್ರ ಪ್ರದೇಶದ ಲೋಕಸಭೆಗೆ ತೆಲಂಗಾಣದ ಲೋಕಸಭೆಗೆ ಹಂಚಿದ್ರಲ್ಲ ನಿಮಗೆ ನಾಚಿಕೆ ಆಗುದಿಲ್ಲ. ಸಿದ್ದರಾಮಯ್ಯನವರೇ ನೀವು ಹೇಳಿದ್ದೇನು, ದೀನ ದಲಿತರು ಉದ್ಧಾರ ಮಾಡ್ತೇನೆ, ಇದೇನಾ ನೀವು ಉದ್ಧಾರ ಮಾಡ್ತಕ್ಕಂಥದ್ದು?
ನೀವು ಅಧಿಕಾರಕ್ಕೆ ಬಂದು ಎರಡು ಬಜೆಟ್ ಮಂಡಿಸಿದ್ರಿ. ಒಂದೂವರೆ ವರ್ಷದಲ್ಲಿ 2024,400 crore ಹಣವನ್ನ ಎಸ್ಟಿ ಅನುದಾನವನ್ನ ನಿಮ್ಮ ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಉಪಯೋಗ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದು ನಿಮಗೆ ನೆನಪಿದೆ? 10 crore ಹಣನ ಏನಾದರೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಕೊಳ್ಳೆ ಹೊಡೆದು ಬಿಟ್ಟು ಹಂಚಿ ಏನ್ ಗೆದ್ದಿದ್ದಾರೆ, ಅಕಸ್ಮಾತ್ ಅದನ್ನ ಹಂಚದೆ ಹೋಗಿದ್ರೆ ನಮ್ಮ ಶ್ರೀರಾಮುಲವರು MP ಆಗ್ತಾ ಇದ್ರು. ಶ್ರೀರಾಮುಲವರು MP ಆಗ್ತಾ ಇದ್ರು. ಆದ್ರಿಂದ ಬಂಧುಗಳೇ, ಆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 20 crore ಹಣ ಏನಿದೆ ಅದು ಕೊಳ್ಳೆ ಹೊಡೆದಿರ್ತಕ್ಕಂತ ಹಣ. ಅದನ್ನ ಸಿಬಿಐ ಹೇಳಿದೆ 20 crore 19 lakh rupees ಹಣ ಬಳ್ಳಾರಿ ಚುನಾವಣೆಗೆ ಬಳಕೆಯಾಗಿದೆ ಅಂತ. ಇಲ್ಲ, ಆ ಹಣ ಬಳಕೆಯಾಗದೆ ಹೋಗಿದ್ರೆ ನಮ್ಮ ಶ್ರೀರಾಮುಲು ಸರ್ ಅವರು MP ಇರ್ತಾ ಇದ್ರು. ಆದ್ರಿಂದ ಬಂಧುಗಳೇ, ಇದರ ಸಭೆ ಅವ್ರನ್ನ ವಜಾ ಮಾಡ್ಬೇಕೋ ಮಾಡಬಾರ್ದು, ವಜಾ ಮಾಡದೆ ಹೋದ್ರೆ ಈ ಸಾರಿ ಈ ಒಂದು ಸೊಂಡೂರು ಕ್ಷೇತ್ರದಲ್ಲಿ BJP ಧ್ವಜ ಹಾರೋದು 100